ಶನಿ, ನಿನ್ನ ಮತ್ತು ನನ್ನ ನಡುವೆ ಅಭಿಪ್ರಾಯ ಭೇದವಿದೆ ಮತ್ತು ಅದು ಸದಾ ಇರುತ್ತದೆ. ಆದರೆ ವಿಷಯ ಅದಲ್ಲ, ಗುಣಕ್ಕೆ ಮತ್ಸರವಿರಬಾರದಂತೆ. ನೀನು ಹರಿಶ್ಚಂದ್ರನಿಗೆ ಬಹಳ ಒಳ್ಳೆಯ ಸಲಹೆಯನ್ನು ನೀಡಿದೀಯ. ಹಾಗಾದರೆ ತಮಗೂ ಒಳ್ಳೆಯ ಸಲಹೆ ನೀಡಲಿ ರಾಜ ಋಷಿಗಳೇ. ರಾಜ ಹರಿಶ್ಚಂದ್ರರ ಅರಮನೆಯ ಪ್ರಾಂಗಣದಲ್ಲಿ ನೀವು ಯಜ್ಞವನ್ನು ನೆರವೇರಿಸಿದಿರಿ. ಮಹಾರಾಜರು ಅದಕ್ಕೆ ಅಗತ್ಯವಿರುವ ಆಹುತಿಯನ್ನು ನೀಡಿದರು. ಆದರೆ ಯಜ್ಞದ ಪುರೋಹಿತರಾಗಿದ್ದ ತಮಗೆ ಇನ್ನೂ ದಕ್ಷಿಣೆ ದೊರೆತಿಲ್ಲ. ಹರಿಶ್ಚಂದ್ರ, ನೀನು ನನಗೆ ಮೋಸ ಮಾಡಿದೆ ಹರಿಶ್ಚಂದ್ರ. ಆದರೆ ನಿನ್ನ ಪಶ್ಚಾತ್ತಾಪ ನನಗೆ ಸಮಾಧಾನ ತಂದಿದೆ. ಮುಖ್ಯ ಪುರೋಹಿತನಾದ ನನಗೆ ನಿನ್ನಿಂದ ದಕ್ಷಿಣೆ ಪಡೆಯಲೇಬೇಕಾಗಿದೆ. ಏಕೆಂದರೆ ಅಲ್ಲಿಯವರೆಗೆ ಈ ಯಜ್ಞ ಪೂರ್ಣಗೊಳ್ಳುವುದಿಲ್ಲ. ಋಷಿವರ್ಯ, ನನ್ನ ಪತಿ ತಮ್ಮಲ್ಲಿರುವುದೆಲ್ಲವನು ತಮಗೆ ಕೊಟ್ಟು ಬಿಟ್ಟಿದ್ದಾರೆ. ಈಗ ನಿಮಗೆ ಕೊಡುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಯಜ್ಞದ ಆಹುತಿಯನ್ನು ಕೊಡುವವರು ಪುರೋಹಿತರ ದಕ್ಷಿಣೆಯನ್ನು ಕೊಡಲೇಬೇಕಾಗುತ್ತದೆ ದೇವಿ. ಅಷ್ಟೇ ಅಲ್ಲ, ಮಹಾರಾಜರು ಈ ಯಜ್ಞವನ್ನು ಸಂಪನ್ನಗೊಳಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ಅಪೂರ್ಣ ಯಜ್ಞ ಸಮೃದ್ಧಿಯನ್ನಲ್ಲ ನಾಶವನ್ನೇ ಹೊತ್ತು ತರುತ್ತದೆ. ನನಗೆ ನಾನು ಕೊಟ್ಟ ಮಾತು ಸರಿಯಾಗಿ ನೆನಪಿದೆ ಶನಿ. ರಾಜರ್ಷಿಗಳೇ, ಅಪ್ಪಣೆಯಾಗಲಿ. ಈ ಯಜ್ಞವನ್ನು ಸಂಪನ್ನಗೊಳಿಸಲು ಏನು ಬೇಕಾದರೂ ಮಾಡುತ್ತೇನೆ. ನನಗೆ ದಕ್ಷಿಣೆಯಾಗಿ ಒಂದು ಸ್ವರ್ಣ ಮುದ್ರೆಯನ್ನು ಕೊಡಿ. ಈ ಯಜ್ಞಕ್ಕೆ ಇಷ್ಟೇ ಸಾಕು.
ನಿನ್ನ ಮಾತಿನ ಅರ್ಥ? ಇದರ ಅರ್ಥ ಸರಳ. ಪ್ರತಿ ಕರ್ಮಕ್ಕೆ, ಪ್ರತಿಯೊಂದು ವಸ್ತುವಿಗೆ ಮತ್ತು ಪ್ರತಿಯೊಂದು ಸೇವೆಗೂ ಅದರದ್ದೇ ಆದ ಪ್ರತಿಫಲವಿರುತ್ತದೆ. ಪ್ರತಿಫಲವೆಂಬುದು ಆಯಾ ಕರ್ಮ, ವಸ್ತು ಅಥವಾ ಸೇವೆಗೆ ಸಮಾನವಾಗಿರಬೇಕಾಗುತ್ತದೆ. ಇದು ಬಹುಸುವರ್ಣ ಯಜ್ಞವಾಗಿತ್ತು. ಈ ಮಹಾನ್ ಯಜ್ಞದ ದಕ್ಷಿಣೆ ಕೇವಲ ಒಂದು ಸ್ವರ್ಣ ಮುದ್ರೆಯಾಗಿರಲು ಸಾಧ್ಯವಿಲ್ಲ. ಇದು ತಕ್ಕದ್ದು ಅಲ್ಲ. ಮಹಾರಾಜನ ಈಗಿನ ಸ್ಥಿತಿ ದುರ್ದಶೆಗಳೆಲ್ಲ ನೋಡಬೇಕಲ್ಲವೇ ಶನಿ? ಸ್ಥಿತಿ ಅಥವಾ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಜ್ಞದ ಮೌಲ್ಯವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲು ಸಾಧ್ಯವಿದೆ ರಾಜಶ್ರೀಗಳೇ. ಆದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಮರ್ಯಾದೆಗಳಿರುತ್ತದೆ. ಅದನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಈ ಏಕ ಸುವರ್ಣ ಮುದ್ರೆಯನ್ನು ದಕ್ಷಿಣೆ ಎಂದು ಸ್ವೀಕರಿಸಿದರೆ ಅದು ನೀವು ರಾಜನಿಗೆ ಮಾಡುವ ಆಶೀರ್ವಾದವಲ್ಲ, ಅದು ನಿಮ್ಮ ದಯೆಯಾಗಿ ಬಿಡುತ್ತದೆ. ಮಹಾರಾಜ ಹರಿಶ್ಚಂದ್ರರೇನೋ ಇಂತಹದೊಂದು ದಯೆಯನ್ನು ಒಪ್ಪುತ್ತಾರೆ ಎಂದು ನನಗನ್ನಿಸುತ್ತಿಲ್ಲ. ಸೂರ್ಯವಂಶದ ಯಾರು ಯಾರ ದಯೆಯನ್ನು ಎಂದಿಗೂ ನಿರೀಕ್ಷಿಸಿಲ್ಲ. ಅದಕ್ಕೆ ಈ ಹರಿಶ್ಚಂದ್ರನು ಹೊರತಲ್ಲ. ಇದು ನಿನಗೆ ನೆನಪಿರಲಿ ಶನಿ. ರಾಜರ್ಷಿಗಳೇ ಅಪ್ಪಣೆಯಾಗಲಿ. ಯಜ್ಞದ ಮಹತ್ವ ಮತ್ತು ಮರ್ಯಾದೆಯನ್ನರಿತೆ ನಿಮಗೆ ದಕ್ಷಿಣೆಯನ್ನು ನೀಡುತ್ತಿದ್ದೇನೆ. ಆಗಬಹುದು ಮಹಾರಾಜ, ಇಲ್ಲಿರುವ ಅತ್ಯಂತ ಬಲಶಾಲಿ ಯೋಧನನ್ನು ಇಲ್ಲಿ ಬರೆಮಾಡಿಸು. ಅಲ್ಲಿರುವ ಆನೆಯ ಪ್ರತಿಮೆ ಕಾಣುತ್ತಿದೆಯೇ? ಹೋಗು, ಅದರ ಮೇಲೆ ನಿಂತುಕೋ. ನನ್ನ ಆದೇಶದವರೆಗೂ ಕಾಯುತ್ತಿರು. ಆ ಸುವರ್ಣ ಮುದ್ರೆಯನ್ನು ಇತ್ತ ನೀಡಿ. ಸಂಪೂರ್ಣ ಶಕ್ತಿಯನ್ನು ಬಳಸಿ ಅದನ್ನು ಮೇಲಕ್ಕೆಸೆ. ಮಹಾರಾಜ, ಈಗಲೂ ನಿಮಗೆ ಸಮಯವಿದೆ. ನೀವು ಈಗಲೂ ನಿಮ್ಮ ಮಾತನ್ನು ಹಿಂದಕ್ಕೆ ಪಡೆಯಬಹುದು. ಈ ರಾಜಶ್ರೀ ವಿಶ್ವಾಮಿತ್ರರು ಏನೋ ವಿಚಿತ್ರವಾದ ದಕ್ಷಿಣೆಯನ್ನು ಪಡೆಯುವಂತೆ ಕಾಣುತ್ತಿದೆ. ನೀಡಬೇಕಾದ ಮೊತ್ತಕ್ಕೆ ಹೆದರಿ ಮನಸ್ಸು ಬದಲಾಯಿಸುವವನು ಕಪಟಿಯೇ ಹೊರತು ಸಾಮ್ರಾಟನಲ್ಲ. ಮುದ್ರೆಯನ್ನು ಮೇಲಕ್ಕೆಸೆ ಸೈನಿಕ. ರಾಜರ್ಷಿಗಳೇ, ತಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ನಮಗೆ ತಿಳಿಯುತ್ತಿಲ್ಲ.
ಮುದ್ರೆಯನ್ನು ಅಷ್ಟು ಮೇಲಕ್ಕೆ ಎಸೆಯಲು ನೀವು ಹೇಳಿದ್ದಕ್ಕೂ ದಕ್ಷಿಣೆಗೂ ಏನು ಸಂಬಂಧ? ಅದು ಸರಳ ಮಹಾರಾಜ. ತಾವೀಗ ನಿಂತಿರುವಲ್ಲಿಂದ ಅಲ್ಲಿ ಮೇಲಿದೆಯಲ್ಲ, ಆ ಸುವರ್ಣ ಮುದ್ರೆಯಷ್ಟು ಎತ್ತರದ ಸುವರ್ಣ ಮುದ್ರೆಗಳ ರಾಶಿಯನ್ನು ಹಾಕಬೇಕು. ಅದು ಈ ಮಹಾಯಜ್ಞಕ್ಕೆ ಪೌರೋಹಿತ್ಯ ವಹಿಸಿದ ನನ್ನ ದಕ್ಷಿಣೆ. ನಾನು ಇದನ್ನು ಮೊದಲೇ ಹೇಳಿದ್ದೆ ಮಹಾರಾಜ. ಮಾತು ಕೊಡುವ ಮೊದಲು ಅದರ ಪರಿಣಾಮವನ್ನು ಆಲೋಚಿಸಬೇಕೆಂದು. ಹಾಗೆ ಮಾಡುವವನೇ ಬುದ್ಧಿವಂತ. ಇಷ್ಟೊಂದು ದೊಡ್ಡ ಮೊತ್ತದ ದಕ್ಷಿಣೆಯನ್ನು ಹೇಗೆ ನೀಡುವುದು? ಪ್ರಪಂಚದ ಯಾವುದೇ ರಾಜ್ಯದ ಖಜಾನೆಯಾದರೂ ಸಂಪೂರ್ಣವಾಗಿ ಬರಿದಾಗಿ ಬಿಡುತ್ತದೆ. ಇದಕ್ಕೆ ನನ್ನಲ್ಲಿ ಪರಿಹಾರವಿದೆ ಮಹಾರಾಣಿ. ನೀವು ಈ ದಕ್ಷಿಣೆಯನ್ನು ಪಾವತಿಸುವ ಅಗತ್ಯವೇ ಇಲ್ಲ. ನಿಮ್ಮ ಪುತ್ರನನ್ನು ರಾಜರ್ಷಿಗಳಿಗೆ ಒಪ್ಪಿಸಿಬಿಡಿ. ಅದನ್ನೇ ಅವರು ದಕ್ಷಿಣೆ ಎಂದು ಒಪ್ಪುತ್ತಾರೆ. ಆಗ ಯಜ್ಞವು ಸಂಪನ್ನವಾಗುತ್ತದೆ. ನಾನು ನನ್ನ ಪುತ್ರನನ್ನು ಯಾರಿಗೂ ಒಪ್ಪಿಸುವುದಿಲ್ಲ. ನಾನು ನೀವು ಕೇಳಿದ ದಕ್ಷಿಣೆಯನ್ನು ಕೊಡುತ್ತೇನೆ, ಆದರೆ ಅದನ್ನು ಸಂಗ್ರಹಿಸುವುದಕ್ಕೆ ನನಗೊಂದಷ್ಟು ಸಮಯ ಬೇಕು. ನೆನಪಿರಲಿ ಮಹಾರಾಜ, ನೀವು ಸತ್ಯ ಮಾರ್ಗದಲ್ಲೇ ಇದ್ದು ಈ ದಕ್ಷಿಣೆಯನ್ನು ಪಾವತಿಸಬೇಕಾಗುತ್ತದೆ. ಅಪ್ಪಣೆ ಆಗಲಿ ರಾಜರ್ಷಿಗಳೇ. ನಿನ್ನೆದುರೆ ಹರಿಶ್ಚಂದ್ರ ದಕ್ಷಿಣೆಯನ್ನು ಪಾವತಿಸುತ್ತಾನೆ, ಕಾಯುತ್ತಿರು ಶನಿ. ನನ್ನ ಕೆಲಸವನ್ನು ಇನ್ನೂ ಸರಳಗೊಳಿಸಿದ ಶನಿ ಹರಿಶ್ಚಂದ್ರನಿಗೆ ತನ್ನ ಪುತ್ರನ ಮೇಲೆ ಎಷ್ಟು ಪ್ರೀತಿ ಇದೆ ಎಂದರೆ, ತನ್ನ ಪುತ್ರನಿಗೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾನೆ. ಇಂಥ ಮಹಾರಾಜ ತನ್ನ ಪುತ್ರನನ್ನು ಕಳೆದುಕೊಂಡರೆ? ಆಲೋಚಿಸು ಶನಿ. ಆಗ ಹರಿಶ್ಚಂದ್ರ ಮತ್ತು ಅವನ ಪ್ರಜೆಗಳು ನಿನ್ನನ್ನು ಎಷ್ಟು ದ್ವೇಷಿಸುತ್ತಾರೆ ಎಂದು. ಹೌದು, ಕುಮಾರ ಲೋಹಿತಾಶ್ವ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಕಾರಣ ನೀನು ಎಂದು ಎಲ್ಲರೂ ಭಾವಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ನೀನು ಕೆಟ್ಟವನಾಗುವೆ. ಇಡೀ ಮನುಷ್ಯ ಲೋಕ ನಿನ್ನನ್ನು ದ್ವೇಷಿಸುತ್ತದೆ, ತಿರಸ್ಕರಿಸುತ್ತದೆ. ಏನಾಯ್ತು ಚಂದ್ರಮತಿ?
ನಡೆ. ಏನು ಸದ್ದು ಕೇಳಿಸುತ್ತಿದೆ? ಇಲ್ಲೇನೂ ಇದೆ? ಅಪಾಯದ ಮುನ್ಸೂಚನೆಯಂತೆ ಅನ್ನಿಸುತ್ತಿದೆ. ಎಲ್ಲ ನಿನ್ನ ಭ್ರಮೆ. ಮುಂದೆ ನಡೆ ಹೋಗೋಣ. ಬಹಳ ಹಸಿವಾಗಿದೆ, ನಾವು ಊಟ ಮಾಡೋಣವೇ? ಹೌದು ಮಗು, ನಾವು ಊಟ ಮಾಡೋಣವಂತೆ. ಹೊರಡೋಣ ಮಗು. ಒಂದೊಮ್ಮೆ ನೋಡಿ ಬರುತ್ತೇನೆ. ಏನೋ ಇದೆ. ಮಹಾರಾಜ ಮತ್ತು ಅವರ ಪರಿವಾರದಲ್ಲಿ ಏನೋ ಸಮಸ್ಯೆ ಎದುರಾಗಲಿದೆ ಎಂದು ನನಗನ್ನಿಸುತ್ತಿದೆ. ಆದರೆ ಆ ಶಬ್ದ ಮಾತೆ. ನದಿ, ನಾನು ಸ್ವಲ್ಪ ನೀರು ಕುಡಿದು ಬರುತ್ತೇನೆ. ಇಲ್ಲ, ನೀನೆಲ್ಲೂ ಹೋಗುವುದಿಲ್ಲ. ಸುಮ್ಮನೆ ಇಲ್ಲೇ ಇರಬೇಕು. ಚಂದ್ರಮತಿ, ಅವನನ್ನು ಹೋಗಲು ಬಿಡು. ಲೋಹಿತಾಶ್ವ, ಹೋಗು. ನಾವು ನಮ್ಮ ಮಗನ ಮನಸ್ಸಿನಿಂದ ಭಯವನ್ನು ದೂರಗೊಳಿಸಬೇಕು. ಅವನ ಮನಸ್ಸನ್ನು ಸಾಹಸದಿಂದ ತುಂಬಿಸಬೇಕು. ನಾನು ಆರಿಸಿಕೊಂಡಿರುವ ಕಠಿಣ ಹಾದಿಯಲ್ಲಿ ಸಾಗುವುದಕ್ಕೆ ಧೈರ್ಯ ಸಾಹಸಗಳೆಷ್ಟಿದ್ದರೂ ಸಾಕಾಗುವುದಿಲ್ಲ. ನಡಿ ಚಂದ್ರಮತಿ, ಅತ್ತ ಹೋಗೋಣ.
ಲೋಹಿತಾಶ್ವ. ಇದು ಲೋಹಿತಾಶ್ವನ ಧ್ವನಿ. ಲೋಹಿತಾಶ್ವ, 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 ಮಾತೇ.